ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಿಮಗೆ ಒಬ್ಬೊಟ್ಟಿಗೆ ಇಟ್ಟು ಯಾವ ರೀತಿ ಕಲಸೋದು, ಮೃದುವಾಗಿ ಸಾಫ್ಟಾಗಿ ಬರೋದು ಅಂತ ತೋರಿಸ್ಕೊಡ್ತೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ಇವಾಗ ಇಟ್ಟು ಹೇಗೆ ಕಲಸೋದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಸುಮಾರು 1/2 ಕೆಜಿ ಆಗೋಷ್ಟು ಮೈದಾ ಹಿಟ್ಟು. ಸೊ ಇಲ್ಲಿ 1/2 ಕೆಜಿ ಮೈದಾ ಹಿಟ್ಟಿಗೆ 1/4 ಕೆಜಿ ಆಗೋಷ್ಟು ಒಬ್ಬಟ್ಟಿನ ರವೆ, ಅಂದರೆ ಚಿರೋಟಿ ರವೆ ಅಂತಲೂ ಕರೀತಾರೆ, 1/4 ಟೀಸ್ಪೂನ್ ಆಗೋಷ್ಟು ಅರಿಶಿನ ತಗೊಂಡಿದ್ದೀನಿ. ಹಾಗೆ 1/4 ಟೀಸ್ಪೂನ್ ಆಗೋಷ್ಟು ಉಪ್ಪು ಬೇಕಾಗುತ್ತೆ, ಮತ್ತು ಒಬ್ಬಟ್ಟು ಕಲಸೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ 1 ಬೌಲ್ಗೆ ನಾನು ಮೈದಾ ಹಿಟ್ಟನ್ನು ಜಲ್ದಿ ಹಿಡಿದಿಟ್ಕೊಂಡಿದ್ದೀನಿ, ಇದಕ್ಕೆ ರವೆ ಹಾಕ್ಕೊತ ಇದ್ದೀನಿ. ಸೊ ನೆನಪಿರಲಿ, ಉಪ್ಪಿಟ್ಟು ಮಾಡೋ ರವೆ ಅಲ್ಲ, ಅದು ಚಿರೋಟಿ ರವೆ. ಅಂದರೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಂಗಡಿಯಲ್ಲಿ ಒಬ್ಬಟ್ಟಿನ ರವೆ ಕೊಡಿ ಅಂದರೆ ಕೇಳಿದ್ರೆ ಸಿಗುತ್ತೆ. ಆಮೇಲೆ ನಿಮಗೆ ಇಲ್ಲಿ ಬೇಕಂದರೆ ನೀವು 1/2 ಕೆಜಿ ರವೆ ಹಾಕಿ 1/2 ಕೆಜಿ ಆಗೋಷ್ಟು ಮೈದಾ ಹಿಟ್ಟು ಕೂಡ ಹಾಕೋಬೋದು. ಇಲ್ಲಾಂದರೆ ಎರಡೂ ನೀವು ಸಮ ಪ್ರಮಾಣದಲ್ಲಿ ಕೂಡ ಹಾಕಿ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ಕೊತ ಇದ್ದೀನಿ. ಅರಿಶಿನ ಕೂಡ ಅಷ್ಟೇ ಫ್ರೆಂಡ್ಸ್, ನಿಮಗೆ ಕಲರ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕಲರ್ ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ ನೋಡೋಕ್ಕೂ ತಿನ್ನೋದಕ್ಕೂ. ಸೊ ಕಲರ್ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊತ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ಯಾವ ರೀತಿ ಅಂದರೆ, ನೀವು ಚಪಾತಿ ಇಟ್ಟು ಕಲಿಸ್ತೀರಲ್ಲ ಆ ಥರ ಕಲ್ಸೋಕ್ಕಾಗೋದಿಲ್ಲ, ಇದು ಸ್ವಲ್ಪ ಕೈಗೆ ಅಂಟೋ ಥರನೇ ಕಲಿಸ್ಕೋಬೇಕಾಗುತ್ತೆ, ಹಂಗಾಗಿ ನೀರು ಸ್ವಲ್ಪ ಜಾಸ್ತಿ ಇಡುತ್ತೆ. ಸೊ ನೆನಪಿಲ್ಲಿ, ಇದೆಲ್ಲ ಹೊಸದಾಗಿ ಒಬ್ಬಟ್ಟು ಅಡುಗೆ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸಪ್ರೇಟಾಗಿ ಇಟ್ಟು ಕಲಿಸೋ ವಿಡಿಯೋ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ಬಟ್ಟು ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ಇದನ್ನು ಆದಷ್ಟು ನೀವು ಎಷ್ಟು ಸಾಫ್ಟಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಸಾಫ್ಟಾಗಿ ಬರಬೇಕಂದ್ರೆ ಈ ಥರ ನೀವು ಫಾಲೋ ಮಾಡಲೇಬೇಕು. ಸೊ ಇದಕ್ಕೆ ಚೆನ್ನಾಗಿ ಇಟ್ಟು ಚೆನ್ನಾಗಿ 1-5 ನಿಮಿಷ ಕಲಿಸಿದ ಮೇಲೆ ನೀರಲ್ಲಿ, ಇವಾಗ ಇದಕ್ಕೆ 1 ಸ್ವಲ್ಪನೇ ನೀರು ಹಾಕೊತ ಎಣ್ಣೆ ಹಾಕೊತ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ನೀವು ಎಷ್ಟು ಹಾಕ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ, ಮತ್ತು ಒಂದು ದಿವಸದವರೆಗೂ ನೀವು ಇಟ್ಕೊಬೋದು ಹಿಟ್ಟನ್ನು. ಸೊ ನೀವು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಉಪಯೋಗಿಸಿ, ಯಾಕಂದರೆ ಒಬ್ಬಟ್ಟು ತಟ್ಟೋಕೆ ಕೂಡ ಈಸಿ ಆಗಬೇಕು. ಯಾಕಂದರೆ ಎಣ್ಣೆ ಕಡಿಮೆ ಹಾಕಿದ್ರೆ ನಿಮಗೆ ಕೈ ನೋವು ಬರುತ್ತೆ ಒಬ್ಬಟ್ಟು ತಟ್ಟೋವಾಗ. ಇಲ್ಲಾಂದರೆ ನೀವು ಪ್ರೆಸ್ಸಿಂಗ್ ಮಾಡೋದ್ರಲ್ಲಿ ಕೂಡ ಮಾಡ್ಕೋಬೋದು, ಲಟ್ಟಣಿಗೆಲ್ಲಿ ಕೂಡ ಮಾಡ್ಕೊಬೋದು. ಸೊ ಇದನ್ನು ಮಿನಿಮಮ್ ಎಣ್ಣೆ ಹಾಕಿದ ಮೇಲೆ 1-10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು. ಎಲ್ಲೂ ಇಟ್ಟಿಟ್ಟು ಇರಬಾರ್ದು, ಎಲ್ಲ ಕಡೆ ಒಂದೇ ಸಮಾನ ಸಾಫ್ಟಾಗಿ ಬರಬೇಕು. ನೋಡ್ತಾ ಇರ್ಬೋದು, ನಾನು 10 ನಿಮಿಷವರೆಗೂ ಚೆನ್ನಾಗಿ ಇಟ್ಟು ಕಲಸ್ಕೊಂಡು ಇದಕ್ಕೆ ಎಣ್ಣೆ ಹಚ್ಚಿಬಿಡ್ತೀನಿ, ಯಾಕಂದರೆ ಡ್ರೈ ಆಗಬಾರ್ದು ಅನ್ನೋದಕ್ಕೋಸ್ಕರನೇ. ಸೊ ಎಣ್ಣೆ ಹಚ್ಚಿಬಿಟ್ರೆ ಇದನ್ನು ಮಿನಿಮಮ್ ಏನಿಲ್ಲ ಅಂದ್ರೂ ನೀವು 1 ಅವರ್ ಬಿಡಬೇಕಾಗುತ್ತೆ. 1 ಅವರ್ ಆದಮೇಲೆ, ಇಲ್ಲ ನಿಮಗೆ 1 ಅವರ್ ಟೈಮ್ ಇಲ್ಲ ಅಂದರೆ 1/2 ಅವರ್ ಆದರೂ ಬಿಡಬೇಕಾಗುತ್ತೆ. ಆಮೇಲೆ ನೀವು ಒಬ್ಬಟ್ಟು ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ದಂಗೆ ಇದನ್ನು ನೀವು ನೋಡ್ತಾ ಇರ್ಬೋದು, 1/2 ಅವರ್ ಆದಮೇಲೆ ಇಟ್ಟು ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ. ಸೊ ಕೈಯಲ್ಲಿ ಕಿತ್ತಿದ್ರೆ ಸಾಫ್ಟಾಗಿ ಉಂಡೆ ಕಟ್ಟಕ್ಕೆ ಈಸಿ ಆಗಬೇಕು, ಆ ಥರ ಬರಬೇಕು. ಸೊ ಈ ಥರ ಬಂದರೆ ನಿಮಗೆ ಒಬ್ಬಟ್ಟು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಹೊಸದಾಗಿ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಈ ರೆಸಿಪಿ, ಖಂಡಿತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ಬಟ್ಟು ಮಾಡೋದು, ಒಬ್ಬಟ್ಟು ರಸ ಮಾಡೋದೆಲ್ಲ ತೋರಿಸ್ಕೊಡ್ತೀನಿ. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.